ನಮಸ್ಕಾರ ಸರ್. ನಿಮ್ಮ ಹೆಸರು? ಕುಮಾರ್ ಅಂದೋಟ. ಕುಮಾರ್ ಅವರೇ, ನಿಮ್ಮೊಂದಿಗೆ ನಾವು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಈ ಒಂದು ಮಲ್ಲೇಗೌಡ ಅಂಡ್ ಸನ್ಸ್ ಪೆಟ್ರೋಲ್ ಬಂಕ್ನಲ್ಲಿ ನೀವು ಪೆಟ್ರೋಲ್ ಹಾಕಿಸ್ತಾ ಇದ್ರಿ. ನಿಮ್ದು ಯಾವರು? ನಮ್ದು ಇದೇ ಊರು ಎಬ್ಬಕ್ಕವಾಡಿ. ಎಬ್ಬಕ್ಕವಾಡಿನೇ ನಿಮ್ದು? ಇವರು ಎಬ್ಬಕ್ಕವಾಡಿನೇ. ಹಾಗೆ ಈ ಒಂದು ಪೆಟ್ರೋಲ್ ಬಂಕ್ನ ವಿಶೇಷತೆ ಹೇಳಿ. ಪರವಾಗಿಲ್ಲ, ಸ್ವಲ್ಪ ಪೆಟ್ರೋಲ್ದು ಪವರ್ ಇದೆ. ಒಂದು 2 ಕಿಲೋಮೀಟರ್ ಜಾಸ್ತಿ ಕೊಡುತ್ತೆ. ಒಂದು 2 ಕಿಲೋಮೀಟರ್ ಜಾಸ್ತಿ ಕೊಡ್ತಾ ಇದೆ. ನಿಮ್ಮೂರಲ್ಲೇ ಮಾಡೋರೆ ಅದಾದಮೇಲೆ ಏನು ಅಂತಂದರೆ, ಆದರೂ ಕೂಡ ಒಂದು ವಿಶೇಷತೆಗಳನ್ನ ಇಲ್ಲಿ ಅಳವಡಿಸೋರೆ ಅನ್ನುವಂಥದ್ದು. ಫ್ಯೂಲ್ ಫ್ಯೂಲ್ನಲ್ಲಿ ಇಲ್ಲ ಹಾಕ್ಸುವಂಥ ಫ್ಯೂಲ್ನಲ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಮೈಲೇಜ್ ಒಳ್ಳೆ ಮೈಲೇಜ್ ಬರ್ತದೆ ಅನ್ನುವಂಥದ್ದು. ಹಾಗೆ ನೀವು ಸುಮ್ಮನೆ ಈಗ ಇಲ್ಲಿ ಪೆಟ್ರೋಲ್ ಬಂಕ್ ಇಲ್ಲ ಅನ್ಕೊಂಡ್ಕೊಳ್ಳಿ, ಎಷ್ಟು ದೂರ ಹೋಗಬೇಕಾಗಿತ್ತು? 9 ಕಿಲೋಮೀಟರ್ ಮಂಡ್ಯಕ್ಕೆ ಹೋಗಬೇಕು, ಇಲ್ಲ ಕಿರ್ಗಲ್ ಹೋಗಬೇಕಾಗಿತ್ತು. ಮಂಡ್ಯಕ್ಕೆ ಹೋಗಬೇಕಾಗಿತ್ತು, ಇಲ್ಲ ಕಿರ್ಗಲ್ಗೆ ಹೋಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇಲ್ಲಿ ಪೆಟ್ರೋಲ್ ಬಂಕ್ ಆಗಿರೋದು ನಮಗೆ ಸೂಕ್ತ ಅನಿಸ್ತಾ ಇದೆ. ಅದಕ್ಕೆ ಏನು ಓದ್ಕೊಂಡಿದ್ದೀರಿ ಸರ್? ನಾನು ಡಿಗ್ರಿ ಸರ್. ಡಿಗ್ರಿ ಮಾಡಿದ್ದೀರಿ, ಓಕೆ. ಏನು ಕೆಲಸ ಮಾಡ್ತಾ ಇದ್ದೀರಿ? ನಾನು ಟೈಲರ್ ಕೆಲಸ ಮಾಡ್ತೀನಿ ಸರ್, ವಿತ್ LIC ಏಜೆಂಟು. ವಿತ್ LIC ಏಜೆಂಟು, ಮಂಡ್ಯ ಡಿವಿಜನ್. ಒಟ್ಟಿನಲ್ಲಿ ಡಿಗ್ರಿ ಓದಿದ್ರು ಸ್ವಯಂ ಉದ್ಯೋಗ ಅಂದ್ಕೊಂಡ್ಬಿಟ್ಟಿದ್ದೀರಿ ನೀವು? ಹೌದು ಸರ್, ಸ್ವಯಂ ಉದ್ಯೋಗ. 25 ವರ್ಷಗಳಾಯ್ತು ಸರ್. ಹಾಂ ಹಾಂ ಹಾಂ. ಸ್ವಯಂ ಉದ್ಯೋಗಕ್ಕೆ ಬಂದು ಯಾಕೆ ನಿಮಗೆ ಡಿಗ್ರಿ ಓದ್ಬಿಟ್ಟು ಕೆಲಸಕ್ಕೆ ಹೋಗಬೇಕು ಅನಿಸ್ತೀನಿ? ಉದ್ಯೋಗ ಸಿಕ್ಕಿತ್ತು ಸರ್, ಹಾಗೆಲ್ಲ ಆರ್ಥಿಕವಾಗಿ ಚೆನ್ನಾಗಿದ್ದೆ, ಹಾಗಾಗಿ ನಾನು ಉದ್ಯೋಗಕ್ಕೆ ಹೋಗಕ್ಕೆ ಇಷ್ಟಪಡಲಿಲ್ಲ ಸರ್. ಆಗ ಆರ್ಥಿಕವಾಗಿ ಚೆನ್ನಾಗಿದ್ದೆ. ಹೌದು ಸರ್, ಎಲ್ಲ ಅನುಕೂಲ ಇತ್ತು ಸರ್. ಅದಕ್ಕೆ ಮಲ್ಲೇಗೌಡ ಸನ್ಸ್ ಅಂದು ನಾವೆಲ್ಲ ಒಂದು ಆತ್ಮೀಯರು, ಚೆನ್ನಾಗಿತ್ತು, ಎಲ್ಲ ಸಮೃದ್ಧವಾಗಿತ್ತು, ಎಲ್ಲ ಅದ್ಭುತವಾಗಿತ್ತು ನಮಗೆ. ಹಂಗಾಗಿ ನಾವು ಯಾವ ಕೆಲಸಕ್ಕೂ ಹೋಗಲಿಲ್ಲ. ಈ ಪೆಟ್ರೋಲ್ ಬಂಕ್ನ ಚಿತ್ರಣ ಸಂಪೂರ್ಣವಾಗಿ ಚಿತ್ರಣ ನೋಡಿದಾಗ ನಮ್ಗೊಂದು ಅನಿಸಿದ್ದು ಒಂದೇ ಒಂದು, ಓಕೆ, ಈ ಪೆಟ್ರೋಲ್ ಬಂಕ್ ಬಗ್ಗೆ ಮಲ್ಲೇಗೌಡಕ್ಕೆ ಸಾಕಷ್ಟು ಜಾಸ್ತಿನೇ ಪ್ರೀತಿ ಇದೆ. ಪೆಟ್ರೋಲ್ ಬಂಕ್ ಅಂತಂದರೆ ಒಂದು ಸಿಂಪಲಾಗಿ ಏನೋ ಮಾಡ್ಕೋಬೋದು, ಇಷ್ಟು ಅದ್ಭುತವಾಗಿ ಒಂದು ವಿಶೇಷವಾಗಿ ಒಂದು ಪ್ರವಾಸಿ ಸ್ಥಳಕ್ಕೆ ನಾವು ಬಂದಂಗೆ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ. ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಒಂದು ಬ್ಯೂಟಿಫುಲ್ ಸ್ಥಳನ ನಮಗೆಲ್ಲೋ ತೋರಿಸ್ತಾ ಇದ್ದೀವಿ, ಒಂದು ಬ್ಯೂಟಿಫುಲ್ ಸ್ಥಳಕ್ಕೆ ಬಂದಿದ್ದೀವಿ ಅನ್ನಿಸ್ತಾ ಇದೆ. ಅದಕ್ಕೆ ಮಲ್ಲೇಗೌಡರಿಗೆ ಈ ಪೆಟ್ರೋಲ್ ಬಂಕ್ ಮೇಲೆ ಇರುವಂಥ ಪ್ರೀತಿನೇ ಕಾರಣ ಅಂತಲೇ ಹೇಳ್ಬೋದು ನಾವು. ನಿಜನ? ಹೌದು ಸರ್. ಓಕೆ, ಕೊನೆಯದಾಗಿ ನೀವೇನು ಹೇಳ್ತೀರಿ? ತುಂಬ ಖುಷಿ ಆಯಿತು ಸರ್, ಇದರಲ್ಲಿ ತೋರಿಸ್ತಾ ಇರುವಂಥದ್ದು ಪೆಟ್ರೋಲ್ ಬಂಕ್ ಬಗ್ಗೆ. ಓಕೆ, ಈ ಒಂದು ಪೆಟ್ರೋಲ್ ಬಂಕ್ನ ವಿಶೇಷತೆ ಏನು? ವಿಶೇಷತೆ ಏನಿಲ್ಲ, ಚೆನ್ನಾಗಿದೆ ಪೆಟ್ರೋಲ್ ಫ್ಯೂಲ್ ಎಲ್ಲ, ಚೆನ್ನಾಗಿದೆ, ಕಂಪ್ಲೇಂಟ್ಸ್ ಏನೂ ಇಲ್ಲ. ಹಾಗಾಗಿ ಇಲ್ಲಿ ಬಂದು ಹಾಕ್ಸ್ತೀನಿ. ಅಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಅದ್ಭುತವಾಗಿ ಇಲ್ಲಿ ನಡೀತಾ ನಡ್ಕೊಂಡು ಹೋಗ್ತಾ ಇದೆ. ಅದಾದಮೇಲೆ ಮೈಲೇಜ್ ಎಲ್ಲ ಯಾವ ರೀತಿ ಸರ್? ಮೈಲೇಜ್ ಎಲ್ಲ ಚೆನ್ನಾಗಿದೆ, ಮೈಲೇಜ್ ಎಲ್ಲ ಚೆನ್ನಾಗಿದೆ. ಇದೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇಲ್ಲೂ ಸೇಮ್ ಬರುತ್ತೆ? ಸೇಮ್ ಬರುತ್ತೆ, ಸೇಮ್. ಹೈವೇ ಪೆಟ್ರೋಲ್ ಬಂಕ್ ಏನಿದೆ ಸೇಮ್ ಟು ಸೇಮ್ ಬರುತ್ತೆ. ಹಾಗೆ ನಾವು ಇಲ್ಲೇ ಪ್ರತಿದಿನ ಬರೋದು. ನಿಮ್ದು? ನಾವೇ ಇಟ್ನಳ್ಳಿ ಕೊಪ್ಪಳ ಅವರು. ಇಟ್ನಳ್ಳಿ ಕೊಪ್ಪಳ, ಇಟ್ನಳ್ಳಿ ಕೊಪ್ಪಳಿಂದ ಇಲ್ಲಿಗೆ ಬರ್ತೀರಿ? ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ ಒಂದು 12 ಕಿಲೋಮೀಟರ್ ಆಯ್ತದೆ. 12 ಕಿಲೋಮೀಟರ್ ಆಯ್ತದೆ. ಏನು ಕೆಲಸ ಮಾಡ್ತೀರ ನೀವು? ನಾವು ಆರಂಭನೆ ಆರಂಭ ವ್ಯವಸಾಯ ಮಾಡ್ತೀರಿ. ಒಟ್ಟಲ್ಲಿ 12 ಕಿಲೋಮೀಟರ್ಯಿಂದ ಬಂದು ಇಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕು. ನಿರಂತರ ಹೋಗ್ತಾ ಇರ್ತೀರಾ? ನಿರಂತರ ಇಲ್ಲಿ ಮಂಡ್ಯಕ್ಕೆ ಹೋಗ್ತಿರುವಾಗ ಬರ್ತಾ ಇರ್ತೀವಿ. ಇಲ್ಲಿ ಮಂಡ್ಯ ಹೋಗುವಾಗ ಇಲ್ಲಿ ಬಂದು ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ಏನು ನಿಮ್ಮ ಹೆಸರು? ಚೆನ್ನಯ್ಯ ಅಂತ. ಚೆನ್ನಯ್ಯ ಅವರು ಇಲ್ಲಿ ರಾಮನಾಥ್ ಮೋಳ ಪಕ್ಕದವರು. ರಾಮನಾಥ್ ಮೋಳ ಒಂದು 4 ಕಿಲೋಮೀಟರ್ ಆಯ್ತು. ರಾಮನಾಥ್ ಮೋಳ, ರಾಮನಾಥ್ ಮೋಳ. ಈ ಒಂದು ಪೆಟ್ರೋಲ್ ಬಂಕ್ನ ವಿಶೇಷತೆ ಏನು? ಏನೂ ಇಲ್ಲ, ಚೆನ್ನಾಗಿ ಇದಾಯ್ತದೆ, ಚೆನ್ನಾಗಿದೆ. ಮೈಲೇಜ್ ಬರ್ತದೆ, ಮೈಲೇಜ್ ಬರ್ತದೆ. ಆಮೇಲೆ ಇನ್ನೇನು ಬರ್ತದೆ? ಏನು ಪೆಟ್ರೋಲ್ ಬರ್ತದೆ, ಗನ್ ಪೆಟ್ರೋಲ್ ಬರ್ತದೆ. ಪೆಟ್ರೋಲ್ ನಾವು ಅನ್ಕೋತೀವಿ ಅಷ್ಟು ಮೈಲೇಜ್ ಎಲ್ಲ ಚೆನ್ನಾಗಿ ಬರ್ತದೆ ಅಂತ. ಅಲ್ಲಿ ಮೈಲೇಜ್ ಎಲ್ಲ ಚೆನ್ನಾಗಿದೆ ಅಲ್ಲ? ಇಲ್ಲಿ ಹಾಕ್ಸಿದ್ರೆ ಏನು ವ್ಯತ್ಯಾಸ ಇಲ್ಲ ಒಟ್ಟಿನಲ್ಲಿ ಅಲ್ವಾ? ಇಲ್ಲ. ಹೌದಾ? ಹೌದು. ಏನು ನಿಮ್ಮ ಮದುವೆ ಆಗಿದ್ದ? ಇಲ್ಲ. ಈಗ ಏನು ನೋಡೋದು? ನೋಡಿದಿರ? ನೀವು ನೋಡ್ಕೊಂಡಿರೋದ ಮನೇಲಿ ನೋಡಿದಾರ? ಇಲ್ಲ, ಮನೇಲಿ ನೋಡ್ಕೊಂಡಿರೋ. ನಾವು ನೋಡ್ಕೊಂಡಿರೋ ಎಲ್ಲ ನೋಡ್ಕೊಂಡಿದ್ರು. ನೀವು ನೋಡಿಲ್ಲ? ನೀವು ನೋಡಿಲ್ಲ? ಇಲ್ಲ, ನಾವು ನೋಡಿರ್ಕಿ ನೋಡಿರೋದು. ಅದೇ ಕೇಳೋದು ಸರ್, ನೋಡಿದಿರಲ್ಲ. ಹೌದು, ಮನೇಲಿ ನೋಡಿರೋದು, ನಾವೇ ನೋಡಲಿಲ್ಲ ಅಂದ್ರಲ್ಲ ಅದಕ್ಕೆ. ನಮ್ಗೆ ಇಲ್ಲ, ನಾವು ನೋಡಿ. ನಾಗೇಶು, ಯೋಗೇಶು, ಚಂದ್ರು. ಓಕೆ, ಈ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಎಷ್ಟು ದಿನಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದೀರಿ? ಒಂದು ವರ್ಷದಿಂದ ಮಾಡ್ತಾ ಇದ್ದೀರಿ. ನೀವು? ಒಂದು ವಾರ ಆಯ್ತಾ ಇವಾಗ? ಇವಾಗ ಬಂದಿರೋದು. ನೀವು? 4 ವರ್ಷ. 4 ವರ್ಷ? 4 ವರ್ಷ ಅಂತಂದರೆ ನೀವೇನು ಸ್ಟಾರ್ಟಿಂಗಿಂದನೂ ಕೆಲಸ ಮಾಡ್ತಾ ಇದ್ದೀರಿ ಏನು ರೀ ಇಲ್ಲಿ? 1 ವರ್ಷ. 2 ವರ್ಷ ಏನಾಯ್ತು? 1 ವರ್ಷ ಅಂದರೆ ಈ ಪೆಟ್ರೋಲ್ ಬಂಕ್ ಮಾಡಿ 5 ವರ್ಷ ಆಗಿದೆ. ಹಂಗೆ 5 ವರ್ಷ ಆಗಿದೆ. 1 ವರ್ಷಕ್ಕೆ ನೀವು ಹೊಡ್ಕೊಂಡ್ಬಿಟ್ಟಿದ್ದೀರಿ ಇಲ್ಲಿಗೆ. 4 ವರ್ಷದಿಂದ ನಿರಂತರವಾಗಿ ಮಾಡ್ಕೋಬತ್ತಾ ಇದ್ದೀರಿ. ಯಾವ ಊರು ನಿಮ್ಮದು? ಬನ್ನೂರು. ಬನ್ನೂರು? ಬನ್ನೂರಿಂದ ಇಲ್ಲಿಗೆ ಬಂದಿರೋದ ಅಥವಾ ಇಲ್ಲೇ ಇರೋದ? ಎಲ್ಲ ಇಲ್ಲೇ ಇರೋದು. ಇಲ್ಲೇ ಇರೋದು. ಮಾಮೂಲಿ ನಾವು ವಾರಕ್ಕೊಂದಪ್ಪ ಹೋಯ್ತೀವಿ. ವಾರಕ್ಕೊಂದಪ್ಪ ಹೋಯ್ತೀರಿ? ಯಾಕೆ?
ತಿರ್ಗಾಡ್ಕೋಬ್ರಿ ಬನ್ನೂರಲ್ಲಿ. ಎಲ್ಲಿ ತಿರ್ಗಾಡಿರಿ ಬನ್ನೂರಲ್ಲಿ? ಬನ್ನೂರಲ್ಲಿ ಎಲ್ಲಿ ತಿರ್ಗಾಡಿರ ಅಂದ್ರೆ ಹುಡುಗರ ಜೊತೆ ಎಲ್ಲಾರು ತಿರ್ಗಾಡ್ಕೋಬರೋದು. ಹುಡುಗ ಹುಡುಗರ ಜೊತೆಲಿ, ಬರೀ ಹುಡುಗರ ಜೊತೆಲಿ ಅಷ್ಟೇ, ಇನ್ ಬೇರೆ ಏನಿಲ್ಲ. ಬೇರೆ 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 ಏನು ಚಟುವಟಿಕೆಗಳು ಏನಿಲ್ಲ. ಆಯ್ತು, ಹುಡುಗರ ಜೊತೆಲಿ ತಿರ್ಗಾಡಕ್ಕೆ ಬರೋಕೆ ಬನ್ನೂರ್ಗೆ ಹೋಯ್ತಿರಿ ವಾರಕ್ಕೆ ಒಂದ್ಸತಿ? ವಾರಕ್ಕೆ ಒಂದ್ಸಲಿ, 15 ದಿನಕ್ಕೆ. ಯಾವಾಗ ಹೋಗ್ಬೇಕು ಅನ್ಸುತ್ತೆ? ಯಾವಾಗ ಹೋಗ್ಬೇಕು ಅನ್ನಿಸ್ತದೆ ಮನುಷ್ಯ ಕೇಳ್ತದೆ, ಅವಾಗೆಲ್ಲ ಹೋಯ್ತೀವಿ ಸರ್ ನಾವು ಬನ್ನೂರ್ಗೆ ತಿರ್ಗಾಡಿಕೆ ಅಂತ ಅಲ್ವಾ? ಹೌದು, ಬನ್ನೂರ್ ತಿರ್ಗಾಡಿಕೆ ಅವಾಗವಾಗ ಹೋಯ್ತಾ ಇರ್ತೀರಾ. ವಿಚಾರ ಏನಿಲ್ಲ ಹಂಗಾರೆ. ಆಯ್ತು ಬಿಡಪ್ಪ. ಆಮೇಲೆ ನಿಮ್ಮ ಒಂದು ಅದೆಷ್ಟು, ಒಂದು ತಿಂಗಳಾಯ್ತು? ಒಂದು ವರ್ಷ. ಒಂದು ವರ್ಷ, ಒಂದು ವರ್ಷದಿಂದ ನೀವು ಮಾಡ್ಕೊಂಬತ್ತಾ ಇದ್ರಿ. ಈ ಒಂದು ಪೆಟ್ರೋಲ್ ಬಂಕ್ನ ವಿಶೇಷತೆ ಏನು? ವಿಶೇಷತೆ ಏನಿಲ್ಲ, ಪೆಟ್ರೋಲ್ ಚೆನ್ನಾಗಿ ಓಡುತ್ತೆ, ಡೀಸೆಲ್ ಚೆನ್ನಾಗಿ ಓಡುತ್ತೆ. ಪೆಟ್ರೋಲ್ ಚೆನ್ನಾಗಿ ಓಡ್ತದೆ, ಡೀಸೆಲ್ ಚೆನ್ನಾಗಿ ಓಡ್ತದೆ. ಗಾಡಿಗೆ ಹಾಕಿದ್ರೆ ಗಾಡಿ ಓಡುದಿಲ್ಲ, ಡೀಸೆಲ್ ಪೆಟ್ರೋಲೇ ಓಡ್ತದೆ. ಹೌದು, ಹೌದಾ? ಅವೇ ಓಡ್ತವೆ. ಓಕೆ, ಒಟ್ಟಿನಲ್ಲಿ ಒಂದು ಸಂಪರ್ಕ ಕಲ್ಪಿಸಿದೆ ಅನ್ನುವಂಥದ್ದು ನಿಮ್ಮ ಮಾತು ಅಲ್ವಾ, ಜನಗಳಿಗೆ ಒಂದು ಒಳ್ಳೆ ಸಂಪರ್ಕ ಕಲ್ಪಿಸಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಜನ ಬಂದು ಡೀಸೆಲ್ ಹಾಕ್ಸುವಂಥದ್ದು ಮತ್ತು ಪೆಟ್ರೋಲ್ ಹಾಕ್ಸುವಂಥದ್ದು ಒಂದು ಒಳ್ಳೆ ಮೈಲೇಜ್ ಕೊಡ್ತಾ ಇದೆ ಅನ್ನುವಂಥದ್ದು. ಜನರಿಗೆ ರಾಕ್ಷಸತೆಯನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಲ್ಲೇಗೌಡ ಸಣ್ಣ ಸಣ್ಣ ಪೆಟ್ರೋಲ್ ಬಂಕ್ನ ಒಂದು ವಿಶೇಷತೆಯ ನಿಮ್ಮ ಅಂಗವಾಗಿ ನಮ್ಮ ಜೊತೆನಲ್ಲಿ ಗ್ರಾಹಕರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಸರ್, ನಿಮ್ಮ ಹೆಸರೇನು? ಮಲೇಶ್. ಮಲೇಶ್, ಮಲೇಶ್ ಅವರೇ, ಈ ಒಂದು ಮಲ್ಲೇಗೌಡ ಆ್ಯಂಡ್ ಸೆಂಟ್ಸ್ ಪೆಟ್ರೋಲ್ ಬಂಕ್ನಲ್ಲಿ ನಿಮ್ಮ ಒಂದು ಪರಿಚಯನ ಮಾಡ್ಕೊಳ್ಳಿ. ಸರ್, 4-5 ವರ್ಷದಿಂದ ನಾವು ಇಲ್ಲೇ ಫ್ಯೂಲ್ ಹಾಕ್ಸ್ತಾ ಇದ್ದೀವಿ. ಇಲ್ಲೇ ಪೆಟ್ರೋಲ್ ಹಾಕ್ಸ್ತಾ ಇದ್ದೀರಿ, ಹಾಕ್ಸ್ತಾ ಇದ್ದೀರಿ? ಒಳ್ಳೆ ಮೈಲೇಜ್ ಎಲ್ಲ ಬರುತ್ತೆ ಗಾಡಿ. ಹಾಂ ಹಾಂ ಹಾಂ. ಏನು ಫ್ಯೂಲು? ಏನು ಬರುತ್ತೆ ಮೈಲೇಜ್? ಯಾವ ಗಾಡಿ ನಿಮ್ಮದು? ಟ್ರ್ಯಾಕ್ಟ್ರು. ನಮ್ಮದು ಟ್ರ್ಯಾಕ್ಟ್ರು. ನಿಮ್ಮ ಮಹೇಂದ್ರಾ ಟ್ರ್ಯಾಕ್ಟ್ರು? ಮಹೇಂದ್ರ ಟ್ರ್ಯಾಕ್ಟ್ರು, ಡೀಸೆಲ್ ಬಂದದ್ದು. ಮೈಲೇಜ್ ಎಲ್ಲ ಚೆನ್ನಾಗಿ ಬರುತ್ತೆ. ಮೈಲೇಜ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ, ಫಸ್ಟ್ ಕ್ಲಾಸ್ ಆಗಿದೆ ಮೈಲೇಜ್ ಎಲ್ಲ. ಸರ್, ಅದಾದ್ಮೇಲೆ ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ಮಾಡ್ತಾ ಇದ್ದೀರೋದು? ಸರ್, ಒಂದು 7-8 ವರ್ಷ ಆಗುತ್ತೆ. 7-8 ವರ್ಷಗಳಿಂದ ನೀವು ಇಲ್ಲಿ ಹಾಕ್ತಾ ಇರುವಂಥದ್ದು. ಮೈಲೇಜ್ ಎಲ್ಲ ಚೆನ್ನಾಗಿದೆ? ಚೆನ್ನಾಗಿದೆ ಸರ್. ಮೇಲೆ ಆದರೆ ನಿಮಗೆ ಈ ಮೈಲೇಜ್ ಎಲ್ಲ ಆ ನಿಟ್ಟಿನಲ್ಲಿ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಮೈಲೇಜ್ ಎಲ್ಲ ಚೆನ್ನಾಗಿ ಬರುತ್ತೆ? ಸರ್, ನಾವು ಉಳ್ಮೆ ಹೊಡಿಬೇಕಾದ್ರೆ ಗಂಟೆ ಲೆಕ್ಕದಲ್ಲಿ ನೋಡ್ತೀವಲ್ಲ, ಬೇರೆ ಕಡೆ ಹಾಕಿದಾಗ ಕಮ್ಮಿ ಬರುತ್ತೆ, ಇಲ್ಲಿ ಹಾಕ್ಸಿದಾಗ ಒಂದು ಸ್ವಲ್ಪ ಮೈಲೇಜ್ ಜಾಸ್ತಿ ಬರುತ್ತೆ. ಅದೇ ಸರ್, ಬೆಟ್ಟ ಗಂಟಲು ಓಡಾಡ್ತಾವೆ ಮಂಡ್ಯದಿಂದ? ಹೌದು ಅಲ್ವಾ? ಆ ನಿಟ್ಟಿನಲ್ಲಿ ನಿಮ್ದೆಲ್ಲೆಲ್ಲ ಓಡಾಡ್ತದೆ? ನಮ್ದು ಮಂಡ್ಯ, ನರಸೀಪುರ, ಚಾಮರಾಜನಗರ. ಮಂಡ್ಯ, ನರಸೀಪುರ, ಚಾಮರಾಜನಗರ ಎಲ್ಲ ಕಡೆನೂ ನಿಮ್ದು ಓಡಾಡ್ತಾ ಇದೆ. ಓಡಾಡುತ್ತೆ ಮದೇಶ್ವರ ಬಸ್ಸು. ಹೌದು, ಅಂಕನ್ರೆ ಅದೇ. ಆಮೇಲೆ ಈ ಒಂದು ಬಸ್ನ ವಿಶೇಷತೆ ಏನು? ಬಸ್ ಏನು ಬಿಡಿ, ಆಯ್ತು. ಈ ಮಾಲೀಕರೇನು? ವೇಣುವಣ್ಣ. ವೇಣುವಣ್ಣ ಅಂದ್ಬಿಟ್ಟು ಕಿರ್ಗಲ್ಲವರು. ಕಿರ್ಗಲ್ ಕಿರ್ಗಲ್ ಎಷ್ಟು ಬಸ್ ಇದಾವೆ? 4 ಇದೆ. 4 ಇದಾವೆ. ಎಲ್ಲ ಒಳ್ಳೆ ಸಮೃದ್ಧವಾಗಿ ಓಡಾಡ್ತವೆ. ಒಟ್ಟಿನಲ್ಲಿ ಓಡಾಡ್ತಾ ಇದೆ. ಎಲ್ಲ ಅಭಿವೃದ್ಧಿ ಸಮೃದ್ಧವಾಗಿ ಎಲ್ಲ ಲಾಭದಾಯಕವಾಗಿ ಓಡಾಡ್ತವೆ. ಎಲ್ಲ ಅಷ್ಟೇ ಓಡಾಡ್ತಾ ಇದಾವೆ. ಎಲ್ಲ ಗೌರ್ಮೆಂಟ್ ಎಲ್ಲ ಹೊಡೆತ ಜಾಸ್ತಿ, ಗೌರ್ಮೆಂಟ್ ಹೊಡೆತಗಳು ಜಾಸ್ತಿ. ಆದರೂ ಓಡಿಸ್ತೇವೆ ನಮ್ಮ ಸಾವುಕಾರರು. ಏನಿಲ್ಲ, ಒಟ್ಟಿನಲ್ಲಿ ಒಂದು ಒಳ್ಳೆ ಉತ್ತಮವಾದ ಆದಾಯ ಕಂಡುಕೊಂಡಿದ್ದಾರೆ ನಿಮ್ಮ ಓನರು. ಆ ನಿಟ್ಟಿನಲ್ಲಿ ಓಡಾಡ್ತವೆ ಬಸ್ಗಳಲ್ವಾ? ಹೌದು ಅಲ್ವಾ? ಓಕೆ, ಈ ಪೆಟ್ರೋಲ್ ಬಂಕ್ನ ಒಂದು ವಿಶೇಷತೆ ಏನು? ಇಲ್ಲೇ ಬಂದು ಪೆಟ್ರೋಲ್ ಹಾಕಿಲ್ಲ. 4 ವರ್ಷದಿಂದ ಮೈಲೇಜ್ ಬರುತ್ತೆ, ಚೆನ್ನಾಗಿ ಮೈಲೇಜ್ ಬರ್ತದೆ. ಹೌದು, ಒಳ್ಳೆ ಮೈಲೇಜು. ಏನು ಮೈಲೇಜ್ ಪಿಕಪ್ ಎಲ್ಲ ಚೆನ್ನಾಗಿದೆ. ಹೆಂಗ್ ಗೊತ್ತಾಯ್ತದೆ ಮೈಲೇಜ್ ಬರ್ತದೆ ಅಂತ? ಇಲ್ಲಿ 4-5 ಬರ್ತದೆ ಮೈಲೇಜು ನಮ್ಮ ಹೊಡೆದಿಗೆ. ಅದರಿಂದ ನಾವು ಇಲ್ಲೇ 4 ವರ್ಷದಿಂದ ಹಾಕ್ಸ್ತೇನೆ ಇದ್ದೀವಿ. 4-5 ಕಿಲೋಮೀಟರ್ ವರೆಗೂ ಮೈಲೇಜ್ ಬರುತ್ತೆ. ಮಂಡ್ಯ ಹಾಗೂ ಕಿರ್ಗಾವಲು ಮುಖ್ಯ ರಸ್ತೆ ಹೆದ್ದಾರಿನಲ್ಲಿರುವಂಥ ಈ ಒಂದು ಪೆಟ್ರೋಲ್ ಬಂಕು ಸಾಕಷ್ಟು ಸುತ್ತಮುತ್ತಲಿನ ಈ ಒಂದು ಹಳ್ಳಿಗಳ ಗ್ರಾಹಕರಿಗೆ ಜನರಿಗೆ ಸಹಕಾರಿಯಾಗಿದೆ ಅನ್ನುವಂಥದ್ದು. ಹಾಗೆ ಇದಿರುವಂಥದ್ದು ಎಬ್ಬಕವಾಡಿನಲ್ಲಿ. ಎಬ್ಬಕವಾಡಿ ಜನಗಳಿಗಂತೂ ಬಹಳ ವಿಶೇಷವಾಗಿ ಅನುಕೂಲ ಆಗಿದೆ. ಯಾಕೆಂತಂದರೆ ಎಬ್ಬಕವಾಡಿ ಮಾಲೀಕರು ಕೂಡ ಎಬ್ಬಕವಾಡಿನವರೇ, ಮಲ್ಲೇಗೌಡ ಅವರು. ಹಾಗೆ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಲ್ಲೇಗೌಡ ಆ್ಯಂಡ್ ಸನ್ಸ್ ಪೆಟ್ರೋಲ್ ಬಂಕ್ನ ವಿಶೇಷತೆಗಳನ್ನು ನೋಡಿದ್ರಿ ನಿಮ್ಮ ಸ್ಟಾರ್ ಮಂಡ್ಯ ವಾಹಿನಿಯಲ್ಲಿ. ಧನ್ಯವಾದಗಳು. ಹೊಲದಾಗೆ ಖಾಲಿ ಗುಡಿಸಲು ಗುಡಿಸಲಿಗೆ ಹೋಗಿ ಮಾತು ಕೇಳಲು.